ಹಲೋ ಗುಡ್ ಆಫ್ಟರ್ನೂನ್ ಕೃಷ್ಣ ಜನ್ಮಾಷ್ಟಮಿಯ ಒಂದು ನಿಮಗೆಲ್ಲರಿಗೂ ಶುಭಾಶಯಗಳು ಇವತ್ತು ರಾತ್ರಿ ಎಂಟು ಮುಕ್ಕಾಲರವರೆಗೆ ಭರಣಿ ನಕ್ಷತ್ರ ಇದೆ ಆಮೇಲೆ ರೋಹಿಣಿ ನಕ್ಷತ್ರ ಆಯಿತಾ ನಮ್ಮ ಸೌತ್ ಕೇಂದ್ರದಲ್ಲಿ ಸೆಪ್ಟೆಂಬರ್ ಹದಿಮೂರರ ಹಾಗೆ ಆಚರಿಸ್ತಾ ಇದ್ದಾರೆ ಯಾಕಂದರೆ ಕರ್ಕಾಟಕ ಅಮಾವಾಸ್ಯ ಆಗಬೇಕು ನಮ್ಮ ದಕ್ಷಿಣ ಕನ್ನಡಕ್ಕೆ ಆಷಾಢಿ ಕರ್ಕಾಟಕ ಅಮಾವಾಸ್ಯ ಆದ ಇದನ್ನು ಮಾಡುವುದು ಈಗ ನಮ್ಮ ಗ್ರಾಮ ಪಾರಂಪಳ್ಳಿ ಗ್ರಾಮ ಪಾರಂಪಳ್ಳಿ ಒಂದು ಹಳ್ಳಿ ಅಲ್ಲಿ ಮಾವಿನ ಮರ ತೆಂಗಿನ ಮರ ಪಕ್ಕದಲ್ಲಿ ಸಮುದ್ರ ನೋಡಿ ಎದುರುಗಡೆ ಪಿಕ್ಚರ್ ಕೊಟ್ಟಿದ್ದೇನೆ ನನ್ನ ಅಕ್ಕ ಅವಳು ನನ್ನ ಹಿಂದುಗಡೆ ಇರುವುದು ನನ್ನ ಅಕ್ಕ ಆಮೇಲೆ ಅದು ದೊಡ್ಡ ಭಾವ ಆಯಿತಾ ಇವಳ ಹೆಸರು ಶಕುಂತಳ ಈಗ ತಾನೇ ಕೊರೋನಾದಿಂದ ಡಿಸ್ಚಾರ್ಜ್ ಆಗಿ ಕುಂದಾಪುರ ಆಸ್ಪತ್ರೆಯಿಂದ ನಾಲ್ಕು ಜನ ಓಕೆ ಅಮ್ಮ ಮಗ 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 ಎಲ್ಲ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ ಸಕ್ಸಸ್ಫುಲ್ ಆಗಿದ್ದಾರೆ ಮುಂದೆ ಇರುವುದು ನಾನೇ ಆವಾಗ ಹದಿಹರೆಯದಲ್ಲಿ ನಾನು ಸಮುದ್ರದಲ್ಲಿ ಸ್ನಾನ ಇದು ಅರೇಬಿಯನ್ ಸಮುದ್ರ ನಮ್ಮ ಮನೆಯಿಂದ ಜಸ್ಟ್ ಟೂ ಟ್ವೆಂಟಿ ಯಾರ್ಡ್ಸ್ ಇನ್ನೂರಿಪ್ಪತ್ತು ಗಜದ ದೂರದಲ್ಲೇ ಸಮುದ್ರ ಇದೆ ಪಕ್ಕದಲ್ಲೇ ಒಂದು ಗುಡ್ಡ ಇದೆ ಆ ಗುಡ್ಡಲ್ಲ ಕಡಿದಿದ್ದಾರೆ ಇರಲಿ ಕಡಿಬಾರ್ದಿತ್ತು ಕಡಿದಿದ್ದಾರೆ ಅಲ್ಲಿ ಹಲವಾರು ಕಾಗೆಗಳು ಮನೆ ಮುಂದೆ ತೆಂಗಿನ ಮರ ಮಾವಿನ ಮರದಲ್ಲಿ ಕೂತ್ಕೊಳ್ತಿದ್ರು ಆಯಿತಾ ಅಲ್ಲಿ ನಮ್ಮ ಮನೆಗೆ ಮುಖವನ್ನು ಮಾಡಿ ಕ ಕ ಅಂತ ನಿರಂತರವಾಗಿ ಕೂಗುತ್ತಿದ್ದಲ್ಲಿ ನಮ್ಮ ಅಮ್ಮ ಹೇಳ್ತಿದ್ಲು ವಾ ಇವತ್ತು ಯಾರೋ ನೆಂಟರು ಬರ್ತಾರೆ ಆಯಿತಾ ಅಂತ ಸತ್ಯಕ್ಕೂ ಹೌದು ಆ ದಿನ ಯಾರಾದರೂ ಬಂದೇ ಬರ್ತಾರೆ ಹಾಗೆ ಕಾಗೆ ಕೂಗುತ್ತಿದ್ದಲ್ಲಿ ನಮ್ಮ ಅಮ್ಮನು ಕಾಗೆಯನ್ನೇ ಬೈತಿದ್ದಳು ಈ ಗುಣಗುಂಡಿ ಕಾಗೆಗೇನು ಸಮುದ್ರದಲ್ಲಿ ಮೀನು ಸಿಗಲಿಲ್ಲ ಅಂತ ಕಾಣಿಸುತ್ತೆ ಅದಕ್ಕೆ ನಮ್ಮ ಮನೆಯ ಮುಂದೆ ಕುಳಿತು ಕೂಗುತ್ತಿದೆ ಆ ನೆಂಟ್ರಿಗೆ ಬೇರೆ ಏನು ಕಸುಬಿಲ್ಲ ಅಂತ ಕಾಣಿಸುತ್ತೆ ನಮ್ಮ ಮನೆ ಸಯ್ಯೋ ಅವರಿಗೆ ಊಟ ಮಾಡಲೋ ಹೀಗೆ ಹೇಳ್ತಾ ಕಾಗೆಗೆ ಬಾವಿಕಟ್ಟೆಯಲ್ಲಿ ಒಂದು ಗೆರ್ಟಕ್ಕೆ ಸ್ವಲ್ಪ ಅನ್ನ ಹಾಕುತ್ತಿದ್ದಳು ಆಯಿತಾ ಆದರೆ ಆಶ್ಚರ್ಯ ಆ ದಿನ ಯಾರಾದರೂ ಒಬ್ಬ ನೆಂಟರು ನಮ್ಮ ಮನೆ ಊಟಕ್ಕೆ ಹಾಜರಾಗ್ತಿದ್ರೇ ನಮ್ಮದು ಪ್ರಾಧ್ಯಾಪಕ ವೃತ್ತಿ ವೃತ್ತಿಯ ಮನೆ ನಮ್ಮ ತಂದೆ ಹೊಂದಾಣಿ ಕ್ಲಾ ಒಂದನೇ ಕ್ಲಾಸಿಗೆ ಟೀಚರ್ ನಾನು ಹುಟ್ಟಿದಾವಾಗ ಮತ್ತು ಶಾಲೆಗೆ ಸೇರಿಕೊಂಡಾಗ ಬಹುಶಃ ನಮ್ಮ ತಂದೆ ಸಂಬಳ ಬರೇ ನಲವತ್ತರಿಂದ ಐವತ್ತು ರೂಪಾಯಿ ಇರಬಹುದು ನಮ್ಮ ತಂದೆ ನಿವೃತ್ತಿಯಾದವಾಗ ರೂಪಾಯಿ ನೂರಿಪ್ಪತ್ತು ರೂಪಾಯಿ ಪೆನ್ಷನ್ನ ಆದರೆ ಅವರು ರಿಟೈರ್ಮೆಂಟ್ ಆದಾಗ ಸಾವಿರದ ಇನ್ನೂರು ರೂಪಾಯಿ ಪೆನ್ಷನನ್ನು ತೆಗೆದುಕೊಂಡಿದ್ದರು ಅಂದರೆ ಸಾರಿ ಅವರು ಸತ್ತೋದಾಗ ತೊಂಬತ್ತೊಂದು ವರ್ಷಗಳಲ್ಲಿ ಸತ್ತೋದ್ದು ಎರಡು ಸಾವಿರದ ಒಂದನೇ ಇಸ್ವಿ ಇರಬೇಕು ನನ್ನ ಪ್ರಕಾರ ನಾವೆಲ್ಲಾದರೂ ಹೊರಗೆ ಬೇರೆ ಒಂದು ಕೆಲಸಕ್ಕೆ ಹೋದಾಗ ಎಲ್ಲಿಂದಲೋ ಒಂದು ಕಾಗೆ ನಮ್ಮ ಪಡುವ ಮೂಡ್ಲಾಯಿಗೆ ಕಾ 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 ಅಂತ ಕೂಗ್ತಾ ಹೋದಾಗ ಹೋದ ಕೆಲಸ ಆಗುತ್ತೆ ಅಂತಲೇ ಹೇಳ್ತಾರೆ ಆದರೆ ಕಾಗೆ ಕೂಗುತ್ತಾ ಎದುರಿಂದ ಹಾದು ಹೋದಲ್ಲಿ ಹೋಗೋ ಕೆಲಸ ಸಕ್ಸಸ್ ಅಂತಲೇ ತಿಳಿಯಬೇಕು ಇನ್ನು ಮನೆ ಹಂಚಿನ ಮೇಲೆ ಕುಳಿತು ಕಾಗೆ ಕೂಗುತ್ತಿದ್ದರೆ ಶುಭ ಜರುಗುತ್ತೆ ಅಂತಲೇ ತಿಳಿಯಬೇಕಾಗ್ತದೆ ಕಾಗೆ ಕೂಗಿ ಹೋದಾಗ ನಮ್ಮ ಮೇಲೆ ಮೀನಿನ ತುಂಡನ್ನು ಅಥವಾ ಯಾವುದಾದ್ರೂ ಇಲಿಯನ್ನು ಮಾಂಸದ ತುಂಡನ್ನು ಹಾಕಿದರೆ ಅವರುಗಳ ಆರೋಗ್ಯ ಕೆಡ್ತದೆ ಅಂತ ತಿಳ್ಕೊಳ್ಬೇಕಾಗತ್ತೆ ಆಯಿತಾ ಇನ್ನು ನಾವು ಹೊರಕ್ಕೆ ಹೋದಾಗ ಕಾಗೆ ಕೂಗುತ್ತಾ ನಮಗೆ ಅಪ್ರದಕ್ಷಿಣೆ ಸುತ್ತಿದಲ್ಲಿ ನಮಗೆ ಅಪಾಯವೆಂತಲೇ ತಿಳಿಯಬೇಕು ಅದೇ ಕೆಲವೊಮ್ಮೆ ಕಾಗೆ ಬಂದು ನಮ್ಮ ತಲೆಯನ್ನು ಕುಕ್ಕಿದರೆ ನಮಗೆ ಅಪಾಯ ಅಂತಲೇ ತಿಳಿಯಬೇಕಾಗ್ತದೆ ಅದೇ ಕಾಗೆ ಕೂಗುತ್ತಾ ಮನೆ ಮದುವೆ ಆದಂಥ ಹೆಣ್ಣು ಮಕ್ಕಳ ತಲೆಯನ್ನು ಕುಕ್ಕಿದರೆ ಅವಳ ಪತಿಯು ಗೋತಾ ಹೊಡಿತಾನಂತೆ ಅಂತೇ ತಿಳ್ಕೊಳ್ಳಿ ಹೀಗೆ ಕಾಕಾಶಕನವನ್ನು ನಮ್ಮ ಊರಿನಲ್ಲಿ ಎಲ್ಲ ಅದನ್ನು ಕಾಕಾಶಕನ ಬೆಕ್ಕು ಎಡದಿಂದ ಬಲಕ್ಕೆ ಹೋದರೆ ಅಥವಾ ಬಲದಿಂದ ಎಡಕ್ಕೆ ಹೋದರೆ ಪ್ರತಿಯೊಂದು ಇರ್ತದೆ ನಮ್ಮ ನಾಡಿಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ರವಿಗೆ ಆತ್ಮಕಾರಕ ಅಥವಾ ಪಿತೃಕಾರಕ ಅಂತ ಕರೀತಾರೆ ಚಂದ್ರನನ್ನು ಮಾತೃಕಾರಕ ಅಥವಾ ಮನೋಕಾರಕ ಅಂತ ಕರೀತಾರೆ ಕುಜನನ್ನು ನಮ್ಮ ಭ್ರಾತೃಕಾರಕ ಶಕ್ತಿಕಾರಕ ಹಾಗೂ ಹೆಣ್ಣು ಮಕ್ಕಳಿಗೆ ಪೃತಿಯಕಾರಕ ಅಂತ ಕರೀತಾರೆ ಬುಧನು ಬುದ್ಧಿಕಾರಕ ಮಿತ್ರಕಾರಕ ವಾಣಿಜ್ಯಕಾರಕ ಹಾಗೂ ಬುದ್ಧಿಕಾರಕ ಅಂತಲೂ ಕರೀತಾರೆ ಗುರುವಿಗೆ ಮ ಪ್ರಧಾನ್ಯ ಜೀವಕಾರಕ ಯಾಕಂದರೆ ನಾಡಿಶಾಸ್ತ್ರದಲ್ಲಿ ಅವನೇ ನಮ್ಮ ಲಗ್ನ ಆಯಿತಾ ಗೌರವಕಾರಕ ಹಾಗೂ ಅನುಗ್ರಹಕಾರಕ ಅಂತಾರೆ ಶುಕ್ರನನ್ನು ದ್ರವ್ಯಕಾರಕ ಅಥವಾ ಪತ್ನಿಕಾರಕ ಯಾಕಂದರೆ ಗಂಡು ಮಕ್ಕಳಿಗೆ ಶುಕ್ರನೇ ಕಳತ್ರಕಾರಕ ಆಯಿತಾ ಹಾಗೆ ಇದೆಲ್ಲ ನಮ್ಮ ಇವಳು ನನ್ನ ಸಣ್ಣ ತಂಗಿ ಎನ್ ಎಲ್ಲಲ್ಲಿ ಒಳ್ಳೆ ಬೆಸ್ಟ್ ಎಂಪ್ಲಾಯ್ ಅಂತ ಬಿರ್ದುಕೊಟ್ಟಿದ್ದ ಇವಳು ದೊಡ್ಡ ಅಕ್ಕ ಇವಳು ಅದೇ ಈಗ ಸಮುದ್ರದಲ್ಲಿ ಸ್ನಾನ ಮಾಡ್ತಾ ಇದ್ದಾಳು ಅವಳೇ ಅವಳ ತಂಗಿ ಅನ್ನಪೂರ್ಣಿ ಅಂತೇಳಿ ಇವಳು ಈ ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ ಸುಮಾರು ಒಂದು ಐನೂರು ಅಡುಗೆಯನ್ನು ಬರೆದಿದ್ದಾಳೆ ಯಾವುದು ಹರ್ಷವಾಣಿ ಪತ್ರಿಕೆಯಲ್ಲಿ ಇವರು ನಮ್ಮ ಎರಡನೇ ಅಣ್ಣನ ಹೆಂಡತಿ ಊರಿನಲ್ಲಿ ನಮ್ಮನ್ನು ಕಾಳಜಿ ವಹಿಸಿ ಚೆನ್ನಾಗಿ ಆಧರಾತಿಥ್ಯಗಳಿಂದ ನೋಡಿಕೊಳ್ಳುವಂಥ ಮನೋರಮ ವೈಕುಂಠಂದೇವರ ಪುತ್ರಿ ಮನೋರಮ ಅಂತ ಹೇಳಿ ಅವರು ನಮ್ಮ ಸಿಂಡಿಕೇಟ್ ಬ್ಯಾಂಕಿನ ಅಣ್ಣನ ಪತ್ನಿ ಮದ ಮಧ್ಯೆ ಇದನ್ನು ತೋರಿಸ್ತಾ ಇರ್ತಾರೆ ನಿಮಗೆ ಆಯಿತಾ ಆಮೇಲೆ ರಾಹು ಶನಿಯು ಕರ್ಮಕಾರಕ ಹಿರಿಯ ಭ್ರಾತೃಕಾರಕ ಶ ಆಯಿತಾ ರಾಹು ಪಿತಾಮಹ ಅಂತ ಹೇಳಿ ಅವರಿಗೆ ಕರೀತಾರೆ ನಮ್ಮ ಬೃಹತ್ ಪರಾಶರದಲ್ಲಿ ಮಾತಾಮಹ ಅಂತೇಳಿ ಅಲ್ಲೇ ಅಷ್ಟೇ ಅದೇ ವ್ಯತ್ಯಾಸ ಇರ್ತದೆ ಛಾಯಾಕಾರಕ ಚಕ್ರಕಾರಕ ಕೇತು ಮಾತಾ ಮಹಾ ಮೋಕ್ಷಕಾರಕ ಮತ್ತು ಸನ್ಯಾಸಕಾರಕ ಈ ಎಲ್ಲ ಕಾರಕಗಳ ಜೊತೆಯಲ್ಲಿ ಗ್ರಹಗಳ ಸ್ಥಿತಿ ರಾಷ್ಟ್ರಾಧಿಪತಿಗಳು ಮತ್ತು ಗೃಹ ಸಂಯೋಗವನ್ನು ನೋಡಿಕೊಂಡು ನೀವು ಫಲಗಳನ್ನು ಹೇಳಬೇಕಾಗ್ತದೆ ಇನ್ನು ವಕ್ರಿ ಆದಾಗ ಏನು ಆಗ್ತದೆ ಅಂತ ನೀವು ಕೇಳ್ತೀರಿ ಬುಧ ವಕ್ರಿ ಆದಾಗ ನಾವು ಹೇಳ್ತೇವೆ ಬುದ್ಧಿ ವಕ್ರಿ ಅಂತೇಳಿ ಅಲ್ಲಿ ಆ್ಯಕ್ಚುಲಿ ಸ್ಟೇಜ್ ಫಿಯರ್ ಬಂದುಬಿಡುತ್ತೆ ಬುಧ ವಕ್ರಿ ಆದಾಗ ಎದಿ ಡಬ್ಬ 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 ಮೊನ್ನೆ ಒಬ್ಬರು ಕೇಳ್ತಾಯಿದ್ರು ಸರ್ ನನಗೆ ಏ ಯಾರತ್ರ ಮಾತನಾಡುವಾಗ ಎದು ಡಬ್ಬ 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 ಅಂತ ಇದೆ ಅಂಥೇಳಿ ಅದು ಮಾತನಾಡಲು ಭಯ ತೋರಿಸ್ತದೆ ಸರಿಯಾದ ಸಮಯಕ್ಕೆ ಮಾತೇ ಹೊರಡುವುದಿಲ್ಲ ನನಗೂ ಕೆಲವು ಬಾರಿ ಸ್ಟೇಜ್ ಫಿಯರ್ ಇದೆ ಒಂದು ರೀತಿಯಲ್ಲಿ ಟೆನ್ಷನ್ ಬಂದಾಗ ಬಾಯಿ ನೀರು ಹಾರಿಬಿಡುತ್ತೆ ಆವಾಗ ಒಂದೆರಡು ಗೊಟ್ಟು ಅಂದರೆ ಮಾತಾಡಲಿಕ್ಕೆ ಆಗೋದಿಲ್ಲ ಬಾಯಿ ನೀರು ಹಾರಿದರೆ ಮಾತಾಡಲಿಕ್ಕೆ ಆಗೋದಿಲ್ಲ ನೋಡಿ ಎಷ್ಟು ಕನೆಕ್ಟಿವಿಟಿ ಇರುತ್ತೆ ನೋಡಿ ಅಂದರೆ ಅದು ಹೋಯಿತು ಸ್ಟೇಜ್ ಫಿಯರ್ ಹೋಯ್ತು ಯಾಕಂದರೆ ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ನನ್ನನ್ನು ನಾನೇ ಅಳವಡಿಸ್ಕೊಂಡಿರ್ತೇನೆ ಕರ್ನಾಟಕ ಸಂಘ ಕಾರ್ಯದರ್ಶಕ ಹಲವಾರು ಪ್ರೋಗ್ರಾಮ್ಗಳನ್ನು ಮಾಡಿರ್ತೇನೆ ಆದರೂ ಕೂಡ ಸ್ಟೇಜ್ ಫೇರ್ ಅಂದರೆ ಅಹಮದಾಬಾದಿನ ಮೇಯರಿಗೆ ವೆಲ್ಕಮ್ ಮಾಡುವ ಬದಲು ಅವರಿಗೆ ಧನ್ಯವಾದ ಸಮರ್ಪಣೆಯನ್ನು ಅರ್ಪಿಸಿಬಿಟ್ಟಿದ್ದೇನೆ ಪ್ರಪ್ರಥಮವಾಗಿ ಇಡೀ ಒಂದು ಸಾವಿರ ಜನರ ಸಮಾರಂಭದಲ್ಲಿ ಎಲ್ಲರೂ ಕೈ ಚಪ್ಪಾಳೆ ಹೊಡೆದು ಏನು ಉಪಾಧ್ಯಾಯರೇ ಅಂತ ಕೂಗ್ತಾಯಿದ್ದರು ಆದರೆ ಮೇಯರು ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡ್ರೆ ಯಾಕಂದರೆ ಅವತ್ತು ಅವರು ಬಂದದ್ದು ಮುಕ್ಕಾಲು ಗಂಟೆ ಲೇಟ್ ಆಯಿತು ನಾನು ಯಾವತ್ತೂ ಡಿಸಿಪ್ಲಿನ್ ಫಾಲೋ ಮಾಡೋ ಆ ಡಿಸಿಪ್ಲಿನ್ ನಾನು ತಡೆದುಕೊಳ್ಳುವುದೂ ಇಲ್ಲ ಅದು ಆಟೋಮೆಟಿಕ್ಕಾಗಿ ನನ್ನ ಒಂದು ಸಬ್ಕಾನ್ಸಿಯಸ್ ಮೈಂಡಿಂದ ಹೊರಗೆ ಹಾಕಿತು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಸತ್ಯ ಹೇಳಬೇಕಾದ್ರೆ ಅದು ಸ್ಟೇಜ್ ಫಿಯರ್ ಪ್ರಪ್ರಥಮ ಆಗಿ ಮೇಯರ್ ಅಹಮದಾಬಾದ್ ಮೇಯರ್ ಎದುರುಗಡೆ ಒಂದು ವೆಲ್ಕಮ್ ಸ್ಪೀಚ್ ಮಾಡೋದಂದ್ರೆ ಸಾಮಾನ್ಯ ಅಲ್ಲ ಪ್ರತಿಯೊಬ್ಬರು ನನ್ನನ್ನೇ ಸೆಲೆಕ್ಟ್ ಮಾಡ್ತಾ ಇರೋದ್ರಿಂದ ಒಂದು ಸೂರತ್ ಆಮ್ನ ರಾಜ್ಕೋಟ್ ಅಹಮದಾಬಾದ್ ಸೂರತ್ ಕಲ್ಕತ್ತಾದಲ್ಲಿ ಕೂಡ ಅಹಮದಾಬಾದ್ನ ಸಾರಿ ಕರ್ನಾಟಕ ಸಂಘದ ಕಾರ್ಯದರ್ಶಿಯಾಗಿ ಆ ಸ್ಟೇಜ್ ಫೇರ್ ಎಲ್ಲೋ ಹೋಯ್ತೋ ಗೊತ್ತಿಲ್ಲ ಆಯ್ತಾ ವಯಸ್ಸಿಗೆ ಅನುಗುಣವಾಗಿ ಏನು ದಕ್ಕಬೇಕೋ ಅದು ದಕ್ಕುವುದಿಲ್ಲ ಅಂದರೆ ಬುಧ ವಕ್ರಿಯಾದರೆ ಇವರಲ್ಲಿರೋ ಭಾವನೆಗಳನ್ನು ಬೇರೆಯವರನ್ನು ಹಂಚಿಕೊಂಡರೂ ಕೂಡ ಅವರುಗಳು ಇವರನ್ನು ಅರ್ಥ ಮಾಡಿಕೊಳ್ಳಲಾರರು ಬಾಲ್ಯದ ಇವರುಗಳ ಬೆಳವಣಿಗೆ ಸರಿಯಾಗಿ ಆ ಆಗಿರಲಿಕ್ಕಿಲ್ಲ ಹೌದು ಅದು ಮಾತ್ರ ಗ್ಯಾರಂಟಿ ಇವರಿಗೆ ಸಿಗಬೇಕಾದಂಥ ಕೆಲವು ವಿಷಯಗಳಿಂದ ಇವರುಗಳು ವಂಚಿತರಾಗಿರ್ತಾರೆ ಇವರಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಸರಿ ಬರೋದಿಲ್ಲ ಮಾತನಾಡುವುದು ಕಡಿಮೆ ಇವರ ವಯೋಮಿತಿಗೆ ತಕ್ಕಂತೆ ಮೂಲ ಸೌಕರ್ಯಗಳು ದಕ್ಕಲಾರದು ಇವರಲ್ಲಿ ಡಾಕ್ಯುಮೆಂಟೇಷನ್ ಕೊರತೆ ಉಂಟು ಅಂತ ನೆನಪಿನ ಶಕ್ತಿ ಕುಂದುತ್ತದೆ ಸ್ಲೋಲಿ ಈಗ ನನಗೆ ಶುರುವಾಗಿದೆ ಇವರುಗಳು ಜ ಬೇರೆಯವರಿಗೆ ಜಾಮೀನನ್ನು ಹಾಕಬಾರ್ದು ಸೈಟ್ ಶೇರ್ ಬಿಸ್ನೆಸ್ ಮಾಡಲೇಬಾರ್ದು ಇವರುಗಳು ಸ್ವಂತ ವ್ಯವಹಾರಕ್ಕಿಂತ ಬೇರೆಯವರ ಅಡಿಯಲ್ಲಿ ಕೆಲಸ ಮಾಡಿಕೊಂಡು ಬಿದ್ದಿರುವುದು ಉತ್ತಮ ಶೀತದಿಂದ ನರಳುತ್ತಾರೆ ಇವರಿಗೆ ಸಹಾಯ ಮಾಡುವಂಥ ಸ್ನೇಹಿತರ ಕೊರತೆ ಜಾಸ್ತಿ ಇರ್ತದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಜಾಸ್ತಿ ಇದು ಹೌದು ಇದು ನನ್ನ ಹತ್ರ ಸಿಕ್ಕಾಪಟ್ಟೆ ನಡೀತದೆ ವಾಟ್ಸಾಪಲ್ಲಿ ಏನೇನೋ ಮೆಸೇಜ್ ಹೋಗ್ತಾ ಇರುತ್ತೆ ಎಡಿಟಿಂಗ್ ಮಾಡುವ ಮೊದಲೇ ಬುದ್ಧಿ ಇಲ್ಲ ಇದು ಬುಧನ ಡಿಗ್ರಿ ಕಡಿಮೆ ಇದ್ದರೂ ಆಗ್ತದೆ ಸಂಬಂಧಿಕರನ್ನು ಹ್ಯಾಂಡಲ್ ಮಾಡುವ ಕ್ರಮ ಗೊತ್ತಿಲ್ಲ ಗಣಿತ ಅಂದರೆ ಪ್ರಾಣ ಪಂಚಪ್ರಾಣ ಪ್ರಶ್ನೆಯನ್ನು ತಪ್ಪು ಅರ್ಥಿಸುವುದು ಜಾಸ್ತಿ ಇವರುಗಳಿಗೆ ಕೈಕಾಲುಗಳು ಗಡಗ ಸೆಳೆತವೂ ಇರ್ತದೆ ಗಡಗಡ ನಡಕ್ತದೆ ಇನ್ನು ನಾಡಿಶಾಸ್ತ್ರ ಪ್ರಕಾರ ಶನಿ ಮತ್ತು ಕೇತು ಒಟ್ಟಿಗೆ ಇದ್ದರೆ ಏನಂತೆ ಅವರು ಸ್ವತಂತ್ರೆಯನ್ನು ತೆಗೆದುಕೊಂಡ್ರೆ ಉತ್ತಮ ಯಾಕಂದರೆ ಇವರು ಬೇರೆಯವರ ಅಡಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವರು ರಾಜೀನಾಮೆ ಕೊಟ್ಟು ಹೊರಗೆ ಬರುವುದೇ ಒಳ್ಳೆಯದು ಅಂಥೇಳಿ ಶನಿಕೇತು ಮತ್ತು ಕುಜರ ಸಂಬಂಧವಿದ್ದಲ್ಲಿ ಇವರನ್ನು ತೇಟ ಹನುಮಂತನ್ ಅಂತೇಳಿ ಅರ್ಥ ಹನುಮಂತನ್ ತರನೇ ಮಾಡ್ತಾರೆ ಸೂರ್ಯನಿಗೆ ಶುಕ್ರ ಮತ್ತು ಶನಿಗಳು ಶತ್ರುಗಳು ಕುಜನಿಗೆ ಬುಧ ಶತ್ರು ಬುಧನಿಗೆ ಚಂದ್ರಶತ್ರು ಗುರುವಿಗೆ ಶುಕ್ರ ಮತ್ತು ಬುಧರ ಶತ್ರುಗಳು ಶುಕ್ರನಿಗೆ ಸೂರ್ಯ ಚಂದ್ರ ಶತ್ರುಗಳು ಶನಿಗೆ ಸೂರ್ಯ ಚಂದ್ರ ಕುಜ ಶತ್ರುಗಳು ನಿಮ್ಮದ್ದೇನಾದರೂ ಸಿಂಹರಾಶಿಯಾಗಿದ್ದಲ್ಲಿ ನಿಮ್ಮ ಸಂಗಾತಿಯ ರಾಶಿಯು ಕುಂಭ ವೃಷಭ ತುಲಾ ಮಿಥುನ ಮಕರವಾಗಿದ್ದಲ್ಲಿ ಅಂಥವರ ಹೊಂದಾಣಿಕೆ ಬರುವುದಿಲ್ಲ ಅಷ್ಟೇ ಅಲ್ಲ ಅವರು ಸ್ನೇಹಿತರಾಗಿದ್ದರೂ ಕೂಡ ನಿಮಗೆ ಆಗುವುದಿಲ್ಲ ತಿಳ್ಕೊಳ್ಳಿ ಇದನ್ನು ಬಹಳ ಚೆನ್ನಾಗಿ ತಿಳ್ಕೋಬೇಕು ಯಾಕಂದರೆ ಯಾರ್ಯಾರಿಗೆ ಯಾರ ಜಾತಕದಲ್ಲಿ ಬಲಿಷ್ಠ ಗುರು ಕೇಂದ್ರ ಸ್ಥಾನ ಆಗಿದ್ದಲ್ಲಿ ಅವರುಗಳು ಸುಪುತ್ರವನ್ನು ಪಡೆದುಕೊಂಡು ಗೌರವಯುತರಾಗಿ ಲಕ್ಷ್ಮೀ ಸಂಪನ್ನರಾಗಿ ಇರ್ತಾರೆ ಅಂತ ಸಕಲ ವಿದ್ಯಾ ಪಾಂಡಿತ್ಯವನ್ನು ತಿಳಿದವರು ಆಗಿರ್ತಾರೆ ಸಕಲ ವೈಭೋಗದಿಂದ ಆಗಿರ್ತಾರೆ ಇನ್ನು ಶುಕ್ರ ಗ್ರಹ ದೋಷದಿಂದ ನಿಮಗೆ ಮಧುಮೇಹ ನೋಡಿ ಇದು ಯಾವ್ಯಾವ ಕಾಯಿಲೆ ಶುಕ್ರ ಗ್ರಹ ಗ್ರಹ ದೋಷದಿಂದ ನಿಮಗೆ ಮಧುಮೇಹ ಪಿತ್ತಕೋಶ ಅಥವಾ ಮೂತ್ರಪಿಂಡದ ಕಲ್ಲುಗಳು ಮೂತ್ರ ಮೂತ್ರನಾಳದಲ್ಲಿ ತೊಂದರೆ ಕಣ್ಣಿನ ಪೊರೆ ಇತ್ಯಾದಿಗಳು ಬರುವ ಸಂಭವ ಜಾಸ್ತಿ ಇದೆ ಈಗ ನನಗೆ ಎಡಗಣ್ಣಲ್ಲಿ ಪೊರೆ ಶುರುವಾಗಿದೆ ಶನಿಗ್ರಹದಿಂದ ನಿಮಗೆ ಕಾಲು ನೋವು ಕುಷ್ಠರೋಗ ಪಾರ್ಶ್ವವಾಯು ಸಂಧಿವಾತ ಅಸ್ತಮ ಅಕ್ಷಯ ಹುಚ್ಚುತನ ಶೀತ ಪ್ರಕೃತಿ ಎಸಿಡಿಟಿ ಕಿರಿಕಿರಿ ದೀರ್ಘಕಾಲೀನ ರೋಗಗಳಿಂದ ನರಳುವ ಸಾಧ್ಯತೆ ಜಾಸ್ತಿ ಇದು ನಿಮಗೆ ಪ್ರೊಫೆಸರ್ ಕೃಷ್ಣರಾಮ ರಾವ್ ಅವರು ಬರೆದಂಥ ಒಂದು ಮೆಡಿಕಲ್ ಆಸ್ಟ್ರಾಲಜಿ ಬುಕ್ಕಿನಲ್ಲಿ ಕೂಡ ಸಿಗ್ತದೆ ರಾವ್ ಮತ್ತು ಕೇತು ಕಾಟದಿಂದ ವಿಷದ ಭಯ ಅಶಾಂತಿ ಕುಷ್ಠರೋಗ ಕಾಲುನೋವು ಹಾವು ಕಡಿತದ ಭಯ ವಿಷಪ್ರಾಶನದಿಂದ ಮರಣ ಇತ್ಯಾದಿಗಳು ಆಯಿತಾ ಬರುವ ಸಂದರ್ಭವೇ ಜಾಸ್ತಿ ಗುರುಗ್ರಹದಿಂದ ಅತಿಸಾರ ಶಕ್ತಿ ಕುಂದುವಿಕೆ ಹಲ್ಲು ನೋವು ಜ್ವರ ಕಾಮಾಲೆ ಯಕೃತಿನ ಕಾಯಿಲೆ ಪಿತ್ತಕೋಶ್ ತೊಂದರೆ ರಕ್ತಹೀನತೆ ನಿದ್ರಾಹೀನತೆ ಬರುವ ಸಂದರ್ಭಗಳು ಜಾಸ್ತಿ ಬುಧಗ್ರಹದಿಂದ ಅತಿಯಾಗಿ ಬೇವರುವುದು ಕೀಡುತನ ನರ ದೌರ್ಬಲ್ಯ ಚರ್ಮರೋಗ ಬಾಯಿಗಂಟಲು ಮತ್ತು ಮೂಗಿಗೆ ಸಂಬಂಧಿಸಿದ ಕಾಯಿಲೆಗಳು ಮೆದುಳು ತೊಂದರೆಗಳು ನೋಡಿವಿ ಬುಧಗ್ರಹ ಯಾರಿಗೆ ಸ್ಟ್ರಾಂಗ್ ಇರ್ತದೆ ನರ ದೌರ್ಬಲ್ಯ ಬಂದೇ ಬರ್ತದೆ ಓಕೆ ಸೊ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಅದೇ ರೀತಿಯ ಕಾಯಿಲೆಗಳು ಎಲ್ಲರೂ ಬುಧ ಭಾಳ ಪ್ರಾಮುಖ್ಯತೆಯನ್ನು ಹೊಂದಿದ್ದಾರೆ ಕೊನೆಗೆ ಅಟ್ಲೀಸ್ಟ್ ಒಂದು ಎರಡು ಮೂರು ವರ್ಷ ಆದರೂ ಆ ನರ ದೌರ್ಬಲ್ಯದಿಂದ ನರಳುತ್ತಾ ಇರ್ತಾರೆ ಪ್ರಾಣಿಗಳಿಂದ ಕಡಿತ ಅಪಘಾತ ಯಾವುದು ಸ್ವಾಸ್ತಮ ಇತ್ಯಾದಿಗಳು ಬರ್ತದೆ ಮಂಗಳ ಗ್ರಹದಿಂದ ಪಿತ್ತಜ್ವರ ಬಾಯಾರಿಕೆ ರಕ್ತಸ್ರಾವ ನೋಡಿ ಗರ್ಭಪಾತ ರಕ್ತಸ್ರಾವ ಮುಟ್ಟಿನ ದೋಷ ಅಪಘಾತ ಬಿ ಪಿ ಪಾರ್ಶ್ವವಾಯು ಮಾನಸಿಕ ವಿಕೋಪ ಮಲಬದ್ಧತೆ ತುರಿಕೆ ರಕ್ತಸ್ರಾವ ಗಡ್ಡ ಬೆಳೆಯುವಿಕೆ ಇತ್ಯಾದಿಗಳ ಕಾಟವಿರ್ತದೆ ಮಂಗಲ್ ದೋಷ ಇದ್ದರೆ ಸಾಮಾನ್ಯವಾಗಿ ಪೈಲ್ಸ್ ಕಂಪ್ಲೇಂಟೆಲ್ಲ ಬರುವ ಸಾಧ್ಯತೆ ಉಂಟು ತಿಳ್ಕೊಳ್ಳಿ ಆಯಿತಾ ಆಮೇಲೆ ಇದು ನೋಡಿ ಇದು ಆ್ಯಕ್ಚುಲಿ ರಿವರ್ಸ್ ಮಾಡಬೇಕಾಗತ್ತೆ ಆಯಿತಾ ಆ ರಿವರ್ಸ್ ಮಾಡಿದಾವಾಗ ಇದು ಹಾಂ ಈಗ ನೋಡಿ ಇದು ನಮ್ಮ ತಂದೆ ಸೊ ತೊಂಬತ್ತೊಂದು ವರ್ಷದಲ್ಲಿ ಮೃತರ ಇವರು ನಮ್ಮ ತಂದೆ ಏಕಮಾತ್ರ ಹಳೆಯ ಸೋಮಯಮಯ ಅಂತ ಹೇಳಿ ಇವರು ಸತ್ತು ರಾಘವೇಂದ್ರ ಉಪಾಧ್ಯಾಯ ಅಂತ ನಾನೇ ಅವರಿಗೆ ಕ್ರಿಯೆಯನ್ನು ಹಿಡಿದಿದ್ದೇನೆ ಇದು ನನ್ನ ಒಂದು ಫೋಟೋ ಇದು ನಮ್ಮ ಎರಡನೇ ಬ್ರದರ್ ಸಿಂಡಿಕೇಟ್ ಬ್ಯಾಂಕಿನ ರಿಟೈರ್ಡ್ ಪಿ ರಮೇಶ್ ಉಪಾಧ್ಯ ಅಂತೇಳಿ ಆಯಿತಾ ಇದನ್ನೆಲ್ಲ ನಿಮಗೆ ಹಾಕ್ತಾಯಿದ್ದೀನಿ ಇದು ನಾವು ಒಂದು ಫ ಸಮಾರಂಭದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ತರಕಾರಿಗಳನ್ನು ಕತ್ತರಿಸೋದು ಪಿ ವಿ ಪಿ ಹೊಳ್ಳ ನನ್ನ ಹಳಿಯ ಅಕ್ಕನ ಮಗ ಅದೇ ಈ ಶಕುಂತಳ ಹೇಳಿ ಸಮುದ್ರದ ಸ್ನಾನ ಮಾಡಿದನಲ್ಲ ಅವರ ಮಗ ನಾನು ಆಮೇಲೆ ನಮ್ಮ ಅಣ್ಣ ಇನ್ನೊಬ್ಬ ಅಣ್ಣ ಸತ್ತೋದವನು ಸೊ ಇದೆಲ್ಲ ನಮ್ಮ ಕುಟುಂಬದವರು ಉಪಾಧ್ಯಾಯ ಕುಟುಂಬದವರು ಎಲ್ಲ ಇದು ಮಾಡಿ ಇದು ನಮ್ಮ ಭಾವ ದೊಡ್ಡ ಭಾವ ಇದು ಇದು ನಾನು ಆಮೇಲೆ ಇಲ್ಲಿ ನಮ್ಮ ಅಕ್ಕ ನೋಡಿ ಇವಳ ಗಂಡ ಇವರೇ ಇವಳು ಶಕುಂತಳ ಈಗ ಸಮುದ್ರದಲ್ಲಿ ಸ್ನಾನ ಮಾಡಿತ್ತು ಫಸ್ಟ್ ತೋರಿಸಿದ್ನಲ್ಲ ಆ ಪಿಕ್ಚರನ್ನು ತೋರಿಸಿದ್ದೇನೆ ಇದು ಒಂದು ಫೋಟೋ ಆಯಿತಾ ಆಮೇಲೆ ಇಲ್ಲಿ ನಿಮಗೆ ನೋಡಿ ಈಗ ನಮ್ಮ ತಂದೆ ಆಯಿತಾ ಇದು ನಮ್ಮ ದೊಡ್ಡಣ್ಣ ಪಿ ವೈ ಉಪಾಧ್ಯಾಯ ಇದು ನಾನು ಆಯಿತಾ ಇದು ರಾಘವೇಂದ್ರ ಉಪಾಧ್ಯಾಯ ನಾಲ್ಕು ಜನ ಆಮೇಲೆ ನಮ್ಮ ಅಕ್ಕ ತಂಗಿಯರ ಫೋಟೋ ಹಿಂದುಗಡೆ ಇದೆ ನಮ್ಮ ಅತ್ತಿಗೆ ಅವರಿಗೆ ಫಸ್ಟ್ ಮದುವೆ ಆಗಿರೋದು ಯಾರು ನಮ್ಮ ಅಣ್ಣನಿಗೆ ಆಯಿತಾ ಇವರೆಲ್ಲ ನಮ್ಮ ಅಕ್ಕನ ಮಕ್ಕಳು ಆಯಿತಾ ಸೊ ಇದನ್ನು ಮಧ್ಯ ಮಧ್ಯೆ ಹೇಳ್ತಾ ಬರ್ತಾ ಇದ್ದೇನೆ ಆಮೇಲೆ ಚಂದ್ರನಿಂದ ನಿಮ್ಮಲ್ಲಿ ಗೊಂದಲ ಮಾನಸಿಕ ರೋಗ ಎದೆಗೆ ಸಂಬಂಧಿತ ಕಾಯಿಲೆ ಪುರುಷರ ಎಡಗಣ್ಣು ಮತ್ತು ಸ್ತ್ರೀಯರ ಒಲಗಣ್ಣು ಸಮಸ್ಯೆ ಬಾಯಿಗೆ ಬಂದು ಸಂಬಂಧಿಸಿದಂಥ ಕಾಯಿಲೆ ರಕ್ತಸ್ರಾವ ಗರ್ಭಾಶಯ ತೊಂದರೆ ಜೀರ್ಣಾಂಗ ಸಮಸ್ಯೆ ಚರ್ಮ ಸಂಬಂಧಿತ ಕಾಯಿಲೆಗಳು ಮತ್ತು ನೋವುಗಳು ಬರುವ ಸಾಧ್ಯತೆ ಜಾಸ್ತಿ ಸೂರ್ಯನಿಂದ ಅಸಿಡಿಟಿ ಉದರ ತೊಂದರೆ ಹಾರ್ಟ್ ಡಿಸೀಸ್ ಕಣ್ಣಿನ ಕಾಯಿಲೆ ಮೂಳೆಗೆ ಸಂಬಂಧಿಸಿದ ಕಾಯಿಲೆಗಳು ಬರುವ ಸಾಧ್ಯತೆ ಉಂಟು ಆಯಿತಾ ಸೊ ಇದೆಲ್ಲ ತಿಳ್ಕೊಂಡ್ರೆ ಏನಾಗ್ತದೆ ಅಂದರೆ ನಿಮಗೆ ಯಾವ ರೋಗ ಯಾವಾಗ ಬರ್ತದೆ ಅನ್ನೋದನ್ನು ನೀವು ತಿಳ್ಕೊಳ್ಬೋದು ಪದೇ ಪದೇ ಪ್ರಶ್ನೆಯನ್ನು ಕೇಳುವಂಥ ಅವಶ್ಯಕತೆ ಇರುವುದಿಲ್ಲ ಇಷ್ಟನ್ನು ಹೇಳಿ ಇಲ್ಲಿಗೆ ಇದನ್ನು ಮುಗಿಸ್ತೇನೆ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಜೀರೋ ಇಸ್ ಮೈ ಮೊಬೈಲ್ ನಂಬರ್ ದಯವಿಟ್ಟು ವಿಡಿಯೋದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಪ್ಲೇಸ್ ಆಫ್ ಬರ್ತನ್ನು ಕೊಡಲೇಬೇಡಿ ಪರ್ಸ್ನಲ್ ಕನ್ಸಲ್ಟೆನ್ಸಿ ಮಾಡುವುದೇ ಇಲ್ಲ ನಮಸ್ಕಾರ